ಈ ಒಬ್ಬನ ವಿಚಾರದಲ್ಲಿ ಯಾರೋ ಆರೋಪಿ ಆರೋಪ ನಡೀತಾರೆ. ಇದೇನಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ, ಈ ಜನರು ಇರ್ತಾರೆ ಅವ್ರಿಗೆ ಹೊಟ್ಟೆ ನೋವು ಜಾಸ್ತಿ. ರಫೀವುಲ್ಲಾ ಒಳ್ಳೆಯವರು, ರಫೀವುಲ್ಲಾ ಬಗ್ಗೆ ನಾವು ಕನ್ಫ್ಯೂಸನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಾವು ಸಪೋರ್ಟ್ ಮಾಡ್ತಾ ಇರೋದು ಒಳ್ಳೆತನಗೆ, ಒಳ್ಳೆ ವ್ಯಕ್ತಿಗೆ, ಒಳ್ಳೆ ಗುಣಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಟಿಪ್ಪು ಸಂಜೀವ ಸೇನೆ ವತಿಯಿಂದ ನಾವು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡೋಣ ಅನ್ಕೊಂಡಿದ್ದೆ, ಆದರೆ ನಿನ್ನೆ ಆಗಲೇ ಇದು ಮಾಡ್ತಾ ಇದ್ವಿ. ಏನಂದರೆ ರಫೀವುಲ್ಲಾ ವಿಚಾರದಲ್ಲಿ ಅದು ಯಾವುದೋ ಜಮಾಯತ್ ಇಸ್ಲಾಮಿಯಲ್ಲಿ ದುಡ್ಡು ತಿನ್ಬಿಟ್ಟಿದ್ದಾರೆ, ದುಡ್ಡು ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ನೂರಕ್ಕೆ ನೂರು ಒಂದು ಪರ್ಸೆಂಟ್ ನಿಜ ಇಲ್ಲ, ನೂರಕ್ಕೆ ನೂರು ಸುಳ್ಳು. ಅದಕ್ಕೆ ನಾವೇನಂದರೆ ಕೆಲವರಿದ್ದಾರೆ, ಈಗ ನಾಲ್ಕು ತಿಂಗಳಲ್ಲಿ ಒಬ್ಬ ಚೇರ್ಮನ್ ಆಗಿ 80 ಲಕ್ಷ 3 ಲಕ್ಷ ಎವರ ಮಾಡಿಬಿಟ್ಟು ಅವ್ರಿಗೆ ಒಬ್ಬನಿಂದ ತೆಗೆದುಬಿಟ್ಟು ಮತ್ತೆ ರಫೀವುಲ್ಲಾ ಕೊಟ್ಟಿದ್ದಾರೆ. ನಾವು ರಫೀವುಲ್ಲಾಗಿ 8 ವರ್ಷದಿಂದ ನೋಡ್ತಾ ಇದ್ದೀವಿ. ರಫೀವುಲ್ಲಾ ಇವತ್ತಿಗೆ ಅವರು ಸಾರ್ಲಿ ತಗೊಂಡಿರೋದು ಒಗ್ಗೋಟಿಂದ ನಾವು ನೋಡಿದ್ವಿ, ನಮ್ಗೆ ಗೊತ್ತಿತ್ತು ವಿಚಾರ. ಮುರುಗಮಲ್ಲ 9 ಎಕರೆ ಜಮೀನು ಇತ್ತು ಮುರುಗಮಲ್ಲದ್ದು. ಅಲ್ಲಿ 9 ಎಕರೆ ಜಮೀನನ್ನ ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಅಭಿವೃದ್ಧಿ ಮಾಡಿದ್ದಾರೆ ರಫೀವುಲ್ಲಾ ಅವಧಿಯಲ್ಲಿ, ಅದು ನೀವೆಲ್ಲ ಇಲ್ಲಿ ಚಿಂತಾಮಣಿ ಜನ ಮತ್ತು ಚುಗ್ಲಾಪುರ ಜನ ನೋಡ್ತಾ ಇದ್ದಾರೆ. ಇವರು ಕೆಲವರು ಆರೋಪಿಯಿಂದ ಆರೋಪ ಮಾಡ್ತಾಯಿದ್ದಾರೆ. ಒಂದು 4-5 ಜನ ಸೇರ್ಕೊಂಡು ಇವ್ರಿಗೆ ಬೇರೆ ಕೆಲಸ ಏನಿಲ್ಲ. ಈಗ ರಫೀವುಲ್ಲಾ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಒಂದು ದಿವಸ ಆಗುತ್ತೆ ಅವ್ರು ಏನೇನು ಮಾಡಿದ್ದಾರೆ. ಚಿಂತಾಮಣಿಯಲ್ಲಿ 7 ಎಕರೆ ಜಮೀನಿತ್ತು, ಅದು ಜನ ಮಸೀದು, ಅದು 4 ಎಕರೆ ಜಮೀನಿತ್ತು, ಅದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ರಫೀವುಲ್ಲಾ. ಇಷ್ಟು ಕೆಲವ್ರಿಗೆ ಇಷ್ಟು ಸುಧಾರಣೆ ಹೇಳಬೇಕಂದ್ರೆ ಸಾಯಂಕಾಲ ಆಗುತ್ತೆ ಇವರು ಒಳ್ಳೆ ಕೆಲಸ ಮಾಡಿರೋದು ಏನು ಮಾಡಿರೋದು. ಈ ಜಮಾಯತ್ ಇಸ್ಲಾಮಿಯವರು ದುಡ್ಡು ತಿನ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿದ್ರು ಸುಳ್ಳು. ಬಟ್ ಇದು ಏನಂದರೆ ಅವರು ಬಿಟ್ಕೊಟ್ರೆ ಅವ್ರಿಗೆ ದಿನಕ್ಕೆ ಜಾಗ ಸಿಗುತ್ತೆ ಅಂತ ಅವರು ಆರೋಪ ಮಾಡ್ತಾ ಇರೋದು. ಈಗ 32 ಎಕರೆ ಜಮೀನು ಮಾಡಿಕೊಂಡಿದ್ದಾರೆ ಕೆಲವರು, ಕೆಲವರು 4 ತಿಂಗಳು ಬೋರ್ಡ್ ಚೇರ್ಮನ್ ಆಗಿಬಿಟ್ಟು 80,000 ಒಂದು 3 ಲಕ್ಷ ವ್ಯವಹಾರ ಮಾಡಿಬಿಟ್ಟು ಅವ್ರು 4 ತಿಂಗಳಲ್ಲಿ ಬಿ ಜೆ ಪಿ ಅವಧಿಯಲ್ಲಿ ಅವ್ರು 4 ತಿಂಗಳಲ್ಲಿ ಬೇಕಾಗಿಬಿಟ್ರು ಅವರು ಬಿ ಜೆ ಪಿ ಸರ್ಕಾರ. ಹಿಂಗೆ ಕೆಲವರು ತುಂಬ ಇದೆ, ಕೆಲವರು ಈ ಜಾಗ ಬೇರೆಯವ್ರಿಗೆ ಮಾಡಿಬಿಟ್ಟು ಇದೆಲ್ಲ ಮಾಡಿದ್ದಾರೆ. ಬಟ್ ರಫೀವುಲ್ಲಾ ನಾವು ರಫೀವುಲ್ಲಾಗೆ ಸಪೋರ್ಟ್ ಏನು ಮಾಡ್ತಾ ಇಲ್ಲ, ನಾವು ಒಳ್ಳೆತನಗೆ ಒಳ್ಳೆ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡ್ತಾ ಇರೋದು. ಕೆಲವರು ಹೇಳ್ತಾರೆ ರಫೀವುಲ್ಲಾ ಚರ್ಚೆಗಳು ಹಿಂಗೆ ಹಂಗೆ ಅಂತ. ನಾವು ರಫೀವುಲ್ಲಾ ಚರ್ಚೆ ಅಲ್ಲ, ನಮ್ಮದು ಬಿಸ್ನೆಸ್ ಇದೆ, ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನಮ್ಮ ಯಾವುದೋ ಫುಲ್ ಬಿಸ್ನೆಸ್ ಇದೆ, ನಾವು ಸಂಘಟನೆಯಲ್ಲಿದೆ, ಇದು ಎರಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರಿಗೆ ಏನು ಕೆಲಸ ಇಲ್ಲ ಬೇರೆ, ಏನಂದರೆ ಆರಾಮಾಗಿ ಇಂಥ ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಂಡಿರೋದು ಅಂತಿದ್ದಾರೆ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಈ ಜಮಾಯತ್ ಇಸ್ಲಾಮಿ ಅದು ಎಲ್ಲ ಸುಳ್ಳು, ನೂರು ನೂರು ಸುಳ್ಳು. ಇನ್ನೊಂದು ವಿಷಯ ಏನಂದರೆ ಇವರು ಮಾತು ಕೇಳ್ತಾರೆ ರಫೀವುಲ್ಲಾ ಬಡ್ಡಿ ತಿಂತಾರೆ, ರಫೀವುಲ್ಲಾ ಬಡ್ಡಿ ತಿಂತಾರೆ. ನಾವು 8 ವರ್ಷದಿಂದ ನೋಡ್ತಾ ಇದ್ದೀವಿ ರಫೀವುಲ್ಲಾ ಯಾವ ಬಡ್ಡಿನೂ ತಿಂತಾ ಇಲ್ಲ. ಕೆಲವರು ಹೇಳ್ತಾರೆ ನಮ್ಮ ಮುಸ್ಲಿಮ್ಸ್ ಸಮಾಜದಲ್ಲಿ ಬಡ್ಡಿ ತಿನ್ನೋದು ಆರಾಮ ಅಂತ. ಇವರು ಒಬ್ಬೊಡ್ದು ಜಾಗ 30-30 ಎಕರೆ ಜಮೀನು ಇವರು ಹೆಸರು ಮಾಡ್ಕೊಂಡಿದ್ದಾರೆ. ಇವರೇನು ಹಲಾಲ ಅಂತ ಇದು ಸರ್, ಇದೇನು ಹಲಾಲ ಎಲ್ಲ ವಿಚಾರ ನಮ್ಗೆ ಗೊತ್ತಿದೆ. ನಾವು ಜಿಲ್ಲಾ ಟಿಪ್ಪು ಸಂಜೀವ ಸೇನೆ ವತಿಯಿಂದ ಜಿಲ್ಲೆಯಲ್ಲಿ ಎಲ್ಲ ಏನೇನೇನು ಯಾರು ಏನೇನು ಮಾಡಿದ್ದಾರೆ ಎಲ್ಲ ವಿಷಯ ಗೊತ್ತಿದೆ. ಬಟ್ ಇದು ರಫೀವುಲ್ಲಾ ಮೇಲೆ ಮಾಡಿರೋದು ಆರೋಪ, ಇದು ನೂರು ಸುಳ್ಳು. ಇದೀ ಸ್ಟೇಟ್ನಲ್ಲಿ ಅವಾರ್ಡ್ ಬಂದಿದೆ ಅವರು ಮುರುಗಮಲ್ಲಾ ನನಗೆ ಒಂದು ದಿವಸಕ್ಕೆ 4 ಲಕ್ಷ ರೂಪಾಯಿ ಖರ್ಚು ಮಾಡಿದೆ 9 ಎಕರೆ ಜಮೀನಿನಲ್ಲಿ ಅಂತ ಎನ್ಕ್ರೋಚ್ಮೆಂಟ್ ಆಗಿದೆ. ಅಲ್ಲಿ ಅದೆಲ್ಲ ತೆಗೆದಾಕ್ಬಿಟ್ಟಿದೆ, ತಿನ್ನೋಗ್ಬೇಕಾದ್ರೆ ಅಲ್ಲೇ ಬಂದು 4-5 ಅಂಗಡಿ ಹಾಕೋಗ್ಬಿಡ್ತಾರೆ. 4 ಲಕ್ಷ ಅವ್ರು ಖರ್ಚು ಮಾಡಿ ನನ್ನೂರು ಪೊಲೀಸರು ಕರ್ಕೊಂಡ್ರೆ ಆವಾಗ ನಾವು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ ಮುರುಗಮಲ್ಲಾ ಕಮಿಟಿ. ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಅವರು, ಪರ್ಸನ್ ಅಲ್ಲ ವರ್ಕ್ಬೋರ್ಡ್ ಜಾಗ ಆಗಿರೋಸ್ಕರ ಅವ್ರು ಸಪೋರ್ಟ್ ಮಾಡಿ. ಮುರುಗಮಲ್ಲಾ ಇವತ್ತು ಬರೀ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಫೇಮಸ್ ಆಗಿದೆ, ಈಗ ಮೋಸ್ಟ್ಲಿ ಒಂದು 10 ಸ್ಟೇಟ್ಗೆ ಫೇಮಸ್ ಆಗಿದೆ. ನಾವು ಸಂಘಟನೆಯಲ್ಲಿದೆ, ಇದು ಎರಡು ಮಾರ್ಕ್ ಹೋಗ್ತಾ ಇದ್ವಿ. ಇವ್ರಿಗೆ ಏನು ಕೆಲಸ ಇಲ್ಲ ಬೇರೆ, ಏನಂದರೆ ಆರಾಮಾಗಿ ಇಂಥ ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಂಡಿರೋದು ಅಂತ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಈ ಜಮಾಯತ್ ಇಸ್ಲಾಮಿ ಅದು ಎಲ್ಲ ಸುಳ್ಳು, ನೂರು ನೂರು ಸುಳ್ಳು. ಇನ್ನೊಂದು ವಿಷಯ ಏನಂದರೆ ಇವರು ಮಾತು ಕೇಳ್ತಾರೆ ರಫೀವುಲ್ಲಾ ಬಡ್ಡಿ ತಿಂತಾರೆ ಅಂತ.
ರಫೀವುಲ್ಲಾ ಬಡ್ಡಿ ತಿಂತಾರೆ. ನಾವು 8 ವರ್ಷದಿಂದ ನೋಡ್ತಾ ಇದ್ವಿ, ರಫೀವುಲ್ಲಾ ಯಾವ ಬಡ್ಡಿನೂ ತಿಂತಾ ಇಲ್ಲ. ಕೆಲವರು ಹೇಳ್ತಾರೆ ನಮ್ಮ ಮುಸ್ಲಿಮ್ಸ್ ಸಮಾಜದಲ್ಲಿ ಬಡ್ಡಿ ತಿನ್ನೋದು ಆರಾಮ. ಇವರು ಒಬ್ಬೊಟ್ಟು ಜಾಗ 30 ಎಕರೆ ಜಮೀನು ಇವರು ಹೆಸರು ಮಾಡ್ಕೊಂಡಿದ್ದಾರೆ. ಇವ್ರಿನ ಹಲಾಲಪ್ಪ ಇದು ಸರ್, ಇದೇನು ಹಲಾಲ? ಎಲ್ಲ ವಿಚಾರ ನಮ್ಗೆ ಗೊತ್ತಿದೆ. ನಾವು ಜಿಲ್ಲೆ ಟಿಪ್ಪು ಸೆಕ್ಯುಲರ್ ಸೇನಾ ವತಿಯಿಂದ ಜಿಲ್ಲೆಯಲ್ಲಿ ಎಲ್ಲ ಏನೇನು ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ವಿಷಯ ಗೊತ್ತಿದೆ. ಬಟ್ ಇದು ರಫೀವುಲ್ಲಾ ಮೇಲೆ ಮಾಡಿರೋದು ಆರೋಪ, ಇದು ಸುಳ್ಳು.